ಥ್ಯಾಂಕ್ ಯು. ನಿನ್ನಿಂದ ನನಗ್ ಶಿವಾನಿ ಸಿಕ್ಬಿಟ್ಲು. ಇವತ್ ರಾತ್ರಿ ನನ್ನ ಟೆರೆಸ್ ಕರೆದಿದ್ದಾಳೆ, ಏನೋ ಮಾತಾಡ್ಬೇಕಂತೆ. ಥ್ಯಾಂಕ್ ಯು ಶಿವಾನಿ. ಅಯ್ಯೋ ಅಯ್ಯೋ ಶಿವಾನಿ, ಐ ಆಮ್ ವೆರಿ ಸಾರಿ. ಸಾರಿ ಶಿವಾನಿ, ಬೈ ಮಿಸ್ಟೇಕ್ ಆಗೋಯ್ತು. ಸಾರಿ ಶಿವಾನಿ. ಅಂಕಲ್, ಅದು ಫೋಟೋ ತಾನೇ? ಆದ್ರೆ ಫೋಟೋದಲ್ಲಿರೋದು ಶಿವಾನಿ ತಾನೆ. ಯಾವ್ದನ್ನು ಜಾಸ್ತಿ ಹಚ್ಕೊಂಡ್ಬಾರ್ದು ಅಂಕಲ್. ನಮ್ಮಿಂದ ದೂರ ಆದಾಗ ಸಹಿಸ್ಕೊಳಕ್ ಆಗಲ್ಲ. ಏನ್ ಪುಟ ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯಾ? ನಿಜವಾದ ವಿಷಯನೇ ಹೇಳ್ತಾ ಇದ್ದೀನಿ ಅಂಕಲ್. ಬೇರೆ ವಿಚಾರದಲ್ಲಾದ್ರೆ ನಿಜ ಇರಬಹುದೇನೋ, ಆದ್ರೆ ನನ್ನ ಮತ್ತೆ ಶಿವಾನಿ ವಿಚಾರದಲ್ಲಿ ಇದು ನಿಜ ಅಲ್ಲ. ಶಿವಾನಿ, ನನ್ನಿಂದ ದೂರ ಆಗೋಕ್ ಸಾಧ್ಯನೇ ಇಲ್ಲ. ಅವಳು ನನಗೋಸ್ಕರ ಮತ್ತೆ ಬದುಕ್ ಬಂದವಳು. ನಮ್ದು ಏಳೇಳು ಜನ್ಮದ ಸಂಬಂಧ, ಎರಡು ಲೋಕದ ಮಧ್ಯೆ ಇರೋ ಅನುಬಂಧ. ನಿನ್ನಂತ ಪುಟ್ಟು ದೇವತೆ ನಮ್ಮ ಮಧ್ಯೆ ಇರಬೇಕಾದ್ರೆ ಯಾವ ದೇವರು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಅತ್ತಿಗೆ, ಫಾರಿನರ್ಸು ನಾಗಮಣಿನ ನೋಡಾಗಿದೆ. ಈಗ ನಾವು ಅದನ್ನು ತಗೊಂಡೋಗಿ ಸೇಫ್ ಆಗಿರೋ ಜಾಗ ಇಡಬೇಕು. ಸೇಫ್ ಜಾಗನ? ಅಲ್ಲಿಗೆ ಶಿವಾನಿ ಹುಡ್ಕೊಂಬಂದಿದ್ಲು, ನೆನಪಿದೆ ತಾನೆ? ಮತ್ತೆ ಏನು ಮಾಡೋದೀಗ? ಸದ್ಯಕ್ಕೆ ಅದನ್ನು ಮನೆಯಲ್ಲೇ ಇಡೋದು ಸೇಫು. ನಾಗಪ್ರಸನ್ನ ಪೂಜೆಗೆ ಇನ್ನು ಕೆಲವೇ ದಿನ ಉಳಿದಿದೆ. ಈಗ ಅದನ್ನು ಬೇರೆ ಕಡೆ ಇಡೋದು ಬೇಡ, ರಿಸ್ಕ್ ಆಗುತ್ತೆ. ಆ ರಿಸ್ಕ್ ತಗೊಳ್ಳೋದು ಬೇಡ. ಅಲ್ಲಿಡೋದು ರಿಸ್ಕ್ ಅಕ್ಕ, ಅಲ್ಲಿ ಶಿವಾನಿ ಇದ್ದಾಳೆ. ಅಪ್ಪಿ ತಪ್ಪಿ ಅವಳ ಕಣ್ಗನ್ನಾದ್ರೂ ನಾಗಮಣಿ ಸಿಕ್ಬಿಟ್ರೆ ನಮ್ಮೆಲ್ಲರ ಕತೆ ಮುಗೀತು ಅಂತಾನೆ ಅರ್ಥ. ಅಲ್ಲ ಅಕ್ಕ, ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ, ಆದರೂ ನೀನು ಸುಮ್ಮನೆ ಇದೆಯಲ್ಲ. ನಿನಗೆ ಅವಳ ಮೇಲೆ ಒಂಚೂರು ಅನುಮಾನ ಬರ್ತಾ ಇಲ್ವಾ, ಅಥವಾ ಓವರ್ ಕಾನ್ಫಿಡೆನ್ಸಾ? ಅವಳಿಗೆ ಎಲ್ಲ ನೆನಪಿದ್ರೆ ಚಿಟ್ಕೆ ಹೊಡೆಯೋದ್ರಲ್ಲಿ ನಮ್ಮನ್ನೆಲ್ಲ ಕೊಂದು ಆ ನಾಗಮಣಿನ ತಗೊಂಡು ಹೋಗ್ತಾ ಇದ್ಲು. ಈಗೇನು, ಒಂದಷ್ಟು ದಿನ ನಾವು ನಾಗಮಣಿಗೆ ಕಾವಲಾಗಿರ್ಬೇಕು ಅಷ್ಟೇ ತಾನೆ? ಸ್ವಲ್ಪ ದಿನ ಕಷ್ಟಪಡೋಣ, ನಾಗಪ್ರಸನ್ನ ಪೂಜೆ ಆದ ತಕ್ಷಣ ಅವಳು ಬಲಿಯಾಗುತ್ತೆ. ಬಲಿಯಾದ ತಕ್ಷಣ ನಾಗಮಣಿಯ ಶಕ್ತಿ ನಮಗೆ ಬರುತ್ತೆ, ದುಡ್ಡು ಬರುತ್ತೆ. ಸೊ ಅದುವರೆಗೂ ನಾವು ನಾಗಮಣಿನ ಕಾಯಬೇಕು ಅಷ್ಟೇ ತಾನೆ? ಕಾಯೋಣ, ಅದರಲ್ಲಿ ಏನಿದೆ? ಅಮ್ಮ, ಕೊನೆದಾಗ ಕೇಳ್ತಾ ಇದ್ದೀನಿ, ನೀನ್ ಹೇಳಿ ಕೆಲಸ ಮಾಡ್ಲೇಬೇಕಾ? ಮಾಡ್ಲೇಬೇಕು ಭೈರವಿ. ಶಿವಾನಿನ ನೀನು ಕೊಲ್ಲೇಬೇಕು. ಅಷ್ಟಕ್ಕೂ ನೀನ್ ಅವಳನ್ನ ಕೊಲ್ತಾ ಇಲ್ಲ, ಅವಳನ್ನ ವಧೆ ಮಾಡ್ತಾ ಇದೀಯ. ಅಧರ್ಮ ಜಾಸ್ತಿ ಆದಾಗ ದೇವರು ಎಷ್ಟೋ ಅಸುರ ಅಸುರೆಯರನ್ನ ವಧಿಸಿದಾನೆ. ನೀನು ಮಾಡ್ತಾ ಇರೋದು ಅಂಥದ್ದೇ ಒಂದು ವಧೆ. ಶಿವಾನಿ ಅಕ್ಕ ಒಳ್ಳೆಯವರು ತಾನೆ? ಶಿವಾನಿ ಅಕ್ಕ ಒಳ್ಳೆಯವಳೆ, ಆದರೆ ಈಗ ಅವಳು ಕೆಟ್ಟವರ ಆಯುಧ ಆಗಿದ್ದಾಳೆ. ಕೆಟ್ಟದ್ದನ್ನ ನಾಶ ಮಾಡೋದೇ ಸರಿ. ಹಾಗಾದ್ರೆ ಶಿವಾನಿ ಅಕ್ಕನ್ನ ಕೊಲ್ಲಲೇಬೇಕು. ಭೈರವಿ, ಇಲ್ಲಿ ದ್ವಂದ್ವ ಬೇಡ. ನೀನು ಮಾಡ್ತಾ ಇರೋದು ಪುಣ್ಯದ ಕೆಲಸ.
ಶ್ರೇಷ್ಠವಾದ ಕೆಲಸ, ದೇವರ ಕೆಲಸ. ದೇವರ ಕೆಲಸವನ್ನು ಮಾಡಕ್ಕೆ ಹೊರಟಾಗ ಬೇರೆ ಚಿಂತೆಗಳು ಮಧ್ಯದಲ್ಲಿ ಬರಬಾರದು. ನಿನ್ನ ಮಟ್ಟಿಗೆ ನೀನು ಮಾಡಲು ಹೊರಟಿರೋ ಕೆಲಸವೇ ದೇವರು, ಬೇರೆ ಚಿಂತೆ ಬೇಡ. ಇವತ್ತೇ ನಿನ್ನ ಕೆಲಸವನ್ನು ಮಾಡಿ ಮುಗಿಸಿಬಿಡು. ಶಿವಾನಿ ನಾಳೆಯ ಸೂರ್ಯೋದಯವನ್ನು ನೋಡಬಾರದು. ಆಯ್ತಮ್ಮ, ಇವತ್ತಿಗೆ ದೇವ್ರ ಕೆಲಸ ಮುಗಿಯುತ್ತೆ. ಬ್ರದರ್, ಏನು ನಿನ್ನ ಅವಸ್ಥೆ ಅಲ್ವೋ? ನೀ ಹೋಗ್ತಾ ಇರೋದು ಮ್ಯಾರೇಜ್ ರಿಸೆಪ್ಷನ್ಗಲ್ಲ, ಅದಕ್ಕೇನ ಮೀಟ್ ಮಾಡೋಕೆ, ಮಾತಾಡ್ಸೋಕೆ. ಅದಕ್ಕೆ ಇಷ್ಟಲ್ಲಿ ರೆಡಿ ಆಗ್ಬೇಕಾ? ಅಲ್ಲ ಕಣೋ, ಅದು ನೋಡೋ, ನಿನ್ ಮನ್ಸಲ್ಲಿ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀನೇನ್ ಡ್ರೆಸ್ ಹಾಕಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀನೇನ್ ಮಾತಾಡ್ತೀಯಾ ಅನ್ನೋದು ಇಂಪಾರ್ಟೆಂಟ್. ನೋಡು, ನಿಂಗೊಂದು ವಿಚಾರ ಹೇಳ್ತೀನಿ. ಅತ್ತಿಗೆ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಕರೆಸಿದ್ದಾರೆ, ಬಟ್ ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಗೊತ್ತಾ? ಈ ಹುಡುಗಿರೇ ಹಾಗೆ, ಸ್ಪೆಷಲಿ ಈ ಪ್ರೀತಿ ವಿಚಾರದಲ್ಲಿ ಹುಡುಗರೇ ಪ್ರಪೋಸ್ ಮಾಡಬೇಕು ಅಂತ ಕಾಯ್ತಿರ್ತಾರೆ. ನೀನು ಅಲ್ಲಿಗೆ ಹೋದಾಗ ಏನ್ ಮಾತಾಡೋದಕ್ಕೆ ಕರೆಸಿದ್ದು ಅಂತ ಕೇಳಿದ್ರೆ, ಏನೋ ಮಾತಾಡಬೇಕು ಬಟ್ ಮಾತಾಡೋಕ್ಕಾಗ್ತಿಲ್ಲ, ಹೀಗೆಲ್ಲ ಡೌ ಮಾಡ್ತಾರೆ. ಆಗ ನೀನು ಅವ್ರ ಮೂಮೆಂಟ್ನ ಅಬ್ಸರ್ವ್ ಮಾಡ್ತಾ ಇರಬೇಕು, ಆಮೇಲೆ ನಿನ್ ಮನ್ಸಿನ ಪ್ರೀತಿನ ಹೇಳ್ಬಿಡು. ಹೌದು ಕಣೋ, ಅದಕ್ಕೆ ಮನ್ಸಲ್ಲಿ ಹೇಳೋದನ್ನ ಹೇಳದೇ ಇದ್ರು ನೀನೇ ಹೇಳ್ಬಿಡು. ಹುಡುಗಿರಿಗೆ ತಮ್ಮನ್ನ ಪ್ರೀತಿಸೋರು ಅವರೇ ಮೊದಲು ಬಂದು ಪ್ರೀತಿನ ವ್ಯಕ್ತಪಡಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಹೋಗ, ನೀನೇ ಹೇಳ್ಬಿಡು. ಅಷ್ಟೇ ಅಲ್ಲ ಬ್ರೋ, ಈ ಹುಡುಗಿರಿಗೆ ಈ ಹುಡುಗರ ಸತಾಯಿಸೋ ಬುದ್ಧಿ ಜಾಸ್ತಿನೇ ಇರುತ್ತೆ. ಎಲ್ಲ ಸೇರ್ ಹೆದರ್ಸ್ತಾ ಇದೀರೇನ್ರೋ? ಇಲ್ಲಪ್ಪ, ಇರೋ ವಿಚಾರನ ಹೇಳ್ತಾ ಇದ್ದೀವಿ. ನಿನ್ ಹುಷಾರಲ್ಲಿ ನೀನಿದ್ರೆ ಒಳ್ಳೇದಲ್ವಾ? ನೋಡಪ್ಪ, ಅಲ್ಲೇನೇ ಮಾತುಕತೆ ಆದ್ರೂ ಅದಕ್ಕೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೊಂಡು ಬಂದ್ಬಿಡ್ಬೇಡ. ನಿನಗ ಆಲ್ರೆಡಿ ಮದ್ವೆ ಆಗಿರೋದ್ರಿಂದ ಲವ್ ಮಾಡೋದಕ್ಕೆ ಲೈಸೆನ್ಸ್ ಸಿಕ್ಕಿರೋ ತರ ಅದನ್ನ ಬುದ್ಧಿವಂತಿಕೆಯಿಂದ ಬಳಸ್ಕೋ, ಸುಮ್ಮನೆ ಬುದ್ಧು ಆಗ್ಬೇಡ. ಆಯ್ತು, ನೋಡೋಣ. ಇನ್ನು ಸಂಜೆ ಆಗಿಲ್ಲ, ನೀನ್ ನೋಡ್ರಿ ಆಲ್ರೆಡಿ ಮೂನ್ ಲೈಟ್ ಪ್ರೋಗ್ರಾಮ್ ರೆಡಿ ಆಗ್ತಾ ಇದೀಯ. ಅದ್ರ ಬದಲು ಅದಕ್ಕೆ ಹತ್ರ ಹೋಗಿ ಹೇಗೆ ಮಾತಾಡೋದು ಅಂತ ಪ್ರಾಕ್ಟೀಸ್ ಮಾಡ್ಕೊ. ನಾವು ಮತ್ತೆ ಬರ್ತೀವಿ, ಗೊತ್ತಾಯ್ತಾ? ಗೈಸ್, ಕಮ್ ಆನ್, ಪ್ರಾಕ್ಟೀಸ್ ಮಾಡ್ಕೋಣ. ಬಂಗಾರಿ, ಬಂಗಾರಿ ಇಲ್ಲಿದ್ಯಾ? ನಾನು ಎಲ್ಲೆಲ್ಲ ಎಷ್ಟು ಹುಡುಕ್ತಿದ್ದೆ ಗೊತ್ತಾ? ಊಟ ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಯಾರಾದ್ರೂ ಬೈದ್ರಾ? ನನ್ನ ಮನ್ಸಿಗೆ ನೀನೇ ಅಲ್ವಾ ಸಂತೋಷ ತಂದಿದ್ದು, ಆಮೇಲೆ ನೀನೇ ಈಗ ಬೇಸರದಲ್ಲಿ ಕೂತ್ಬಿಟ್ರೆ ಹೇಗೆ ಹೇಳು? ನೋಡು ಪುಟ್ಟ, ನಿನ್ಗೆ ಎಲ್ಲೂ ಕಾಣಿಸ್ಲಿಲ್ಲ, ನಾನು ಎಷ್ಟು ಗಾಬರಿ ಆಗ್ಬಿಟ್ಟೆ ಗೊತ್ತಾ? ನೋಡು, ನೀನು ಯಾರ ಹತ್ರ ಬೇಕಾದರೂ ಮಾತಾಡು, ಯಾರ ಜೊತೆ ಬೇಕಾದರೂ ಆಟಾಡು, ಆದರೆ ಅಮ್ಮನ ಬಿಟ್ಟು ಎಲ್ಲೂ ಹೋಗಬಾರ್ದು, ಓಕೆನಾ? ಪುಟ್ಟ, ನೀನು ನನ್ನ ಕಣ್ಣಿಗೆ ಕಾಣಿಸ್ದೇ ಇದ್ರೆ ನೀನು ನನ್ನನ್ನು ಬಿಟ್ಟು ಎಲ್ಲೋ ದೂರ ಹೋಗಿದ್ಯಾ ಅನಿಸುತ್ತೆ. ನಿನ್ನನ್ನು ಬಿಟ್ಟರೆ ನನಗೆ ಯಾರಿದ್ದಾರೆ ಹೇಳು? ರಾತ್ರಿ ನೀನು ನನ್ನನ್ನು ಬಿಟ್ಟು ಹೋಗೋ ಥರ ಕನ್ಸು ಕಂಡುಬಿಟ್ಟೆ, ಆಮೇಲಿಂದ ನನ್ನ ಮನ್ಸು ನಿಂತಲ್ಲಿ ನಿಲ್ತಾ ಇಲ್ಲ. ಅಮ್ಮ, ನೀನು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು. ನಿನ್ನ ಕನಸು ನಿಜ ಅಮ್ಮ, ಇವತ್ತಿಗೆ ನನ್ನ ಕೆಲಸ ಮುಗಿಯುತ್ತೆ, ಮುಗಿದ್ಮೇಲೆ ಇಲ್ಲಿಂದ ಹೋಗಲೇಬೇಕು. ಹೋಗ್ತೀನಿ, ಹೋಗಿ ಹೋಗ್ತೀನಿ, ಬೇರೆ ದಾರಿ ಇಲ್ಲ ಅಮ್ಮ.
ಬೆಳದಿಂಗಳು ಬಂದಾಯ್ತು, ಇನ್ನು ತಡ ಮಾಡೋ ಹಾಗಿಲ್ಲ. ಬೆಳಿಗ್ಗೆ ಕೋಳಿ ಕೂಗಿದ್ರೂ ಪರವಾಗಿಲ್ಲ, ಆದ್ರೆ ಬೇಗ ಮಾತ್ರ ಬರಬಾರ್ದು. ಈ ಕತೆ ಕವಿತೆ ಕಾದಂಬರಿಲ್ಲ ಬಿಟ್ಬಿಡು, ನಿನ್ ಮನ್ಸಲ್ಲಿರೋ ಮಾತು ಮಾತಾಡು. ಹೌದೌದು, ಇವತ್ತು ನಿನ್ ಲವ್ ಪ್ರಾಬ್ಲಮ್ ಸಾಲ್ವ್ ಆಗ್ಲೇಬೇಕು. ಇವತ್ತಕ್ಕೆ ಒಂದ್ ವರ್ಷಕ್ಕೆ ಸರಿಯಾಗಿ ನನ್ನ ಜೊತೆ ಆಟ ಆಡೋದಕ್ಕೆ ನನಗೊಂದು ಪುಟ್ಟ ಮಗು ಬೇಕು. ಆದ್ರೆ ಕಣ್ಣು ನಿನ್ ತರ ಆದ್ರೂ ಪರವಾಗಿಲ್ಲ, ಮೂಗ್ ಅದಕ್ಕೆ ತರ ಇದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನನಗೆ ಆಟ ಆಡೋದಕ್ಕೊಂದು ಮಗು ಬೇಕೇ ಬೇಕು. ಅಲ್ಲಿ ಹೋಗಿ ಏನು ಮಾತಾಡದೆ ನಾಚಿಕೆ ಪಟ್ಕೊಂಡು ಡೌ ಮಾಡ್ಕೊಂಡು ವಾಪಸ್ ಬಂದ್ರೆ ಶೂಟ್ ಮಾಡಬೇಕಾಗತ್ತೆ. ಇಂಚರ ಇದ್ಯಾಕೆ ಇಸ್ಕೊಳ್ಳೋ, ಹೆಲ್ಪ್ ಆಗತ್ತೆ. ಸರಿ ಹೊರಡು, ನಿಂತ್ಕೋ. ನಾ ಹೇಳಿದ್ದೆಲ್ಲ ನೆನಪಿದೆ ತಾನೆ? ಹಾ ಹೊರಡು. ಒಂದ್ ನಿಮಿಷ, ನಾನ್ ಹೇಳಿದ್ ನೆನಪಿದೆ ತಾನೆ? ನನಗೆ ಆಡೋದಕ್ಕೆ ಒಂದ್ ಮಗು ಬೇಕೇ ಬೇಕು. ನೀನ್ ನನ್ ಫ್ರೆಂಡ್ ಅಲ್ವಾ, ನೀನ್ ನನಗೆ ತಿನ್ನಿಸ್ತೆ, ಈಗ ನಾನು ನಿನಗೆ ತಿನ್ನಿಸ್ತೀನಿ. ನೋಡು ಫ್ರೆಂಡ್, ಇನ್ ಯಾವತ್ತು ಇದೇ ಕೊನೆ ಅನ್ನೋ ಅರ್ಥದಲ್ಲಿ ಮಾತಾಡ್ಬೇಡ, ಸರಿನಾ? ನಮ್ದು ಕೊನೆ ಅಲ್ಲ, ಇದು ಶುರು, ಓಕೆನಾ? ಶಿವಾನಿ ನನ್ನಿಂದ ದೂರ ಆಗೋಕ್ ಸಾಧ್ಯನೇ ಇಲ್ಲ. ಅವಳು ನನಗೋಸ್ಕರ ಮತ್ತೆ ಬದುಕು ಬಂದವಳು. ನಮ್ದು ಏಳೇಳು ಜನ್ಮದ ಸಂಬಂಧ, ಎರಡು ಲೋಕದ ಮಧ್ಯೆ ಇರೋ ಅನುಬಂಧ. ಶಿವಾನಿ ನಾಳೆಯ ಸೂರ್ಯೋದಯವನ್ನ ನೋಡಬಾರ್ದು. ನನ್ನ ಕೆಲಸ ಮಾಡಿ ಮುಗಿಸುವತ್ತಾಯ್ತು. ಮಹಾದೇವ ತನ್ನ ಕರ್ತವ್ಯವನ್ನು ನೆರವೇರಿಸಲು ಭೈರವಿ ತಯಾರಾಗಾಯಿತು. ಅವಳಿಗೆ ಯಾವುದೇ ತೊಂದರೆಯನ್ನು ಕೊಡದೆ ಶಿವಾನಿಯ ಸಾವಾಗೋ ಹಾಗೆ ಮಾಡು. ಪರಮೇಶ್ವರ, ಏನೀ ಅಪಶಕುನ? ಯಾರಿಗಾದ್ರೂ ಏನಾದರೂ ತೊಂದರೆ ಆಗೋದಾದ್ರೆ ಮಾತ್ರ ಈ ಅಗ್ನಿಕುಂಡ ಆರತ್ತೆ. ಹಾಗಾದ್ರೆ ಈಗ ತೊಂದರೆ ಆಗ್ತಾ ಇರೋದು ಯಾರಿಗೆ? ಹೇಳ್ಬಿಡ್ತೀನಿ, ನನ್ನ ಭಾವನೆಗಳು, ನನ್ನ ಕನ್ಸುಗಳು ಎಲ್ಲದನ್ನು ನನ್ನ ಪ್ರೀತಮ್ಗೆ ಹೇಳ್ಬಿಡ್ತೀನಿ. ಅವ್ರು ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾರೆ ಅಂತ ಗೊತ್ತಾದ್ಮೇಲೂ ನಾನು ಅವ್ರನ್ನ ಸತಾಯಿಸಿದೆ ಸರಿಯಲ್ಲ. ನಾನು ಇವತ್ತು ನನ್ನ ಪ್ರೀತಿನ ಹೇಳ್ಬಿಡ್ತೀನಿ.
ಶಿವಾನಿ. ನಾನೇ ನಿಮ್ಮನ್ನ ಮಾತಾಡೋದಕ್ಕೆ ಕರೆಸಿ ನಿಮಗೆ ಮಾತಾಡಕ್ಕೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತೀರಾ? ಅದು ನಾನು ಮಾತಾಡ್ಬೇಕಂತಾನೆ ನಿಮಗೆ ಕರೆಸಿದ್ದು. ಮಾತಾಡಕ್ ಮಾತುಗಳಿದೆ, ಆದರೆ ನನ್ನ ಭಾವನೆಗಳು ಮಾತಾಗ್ತಿಲ್ಲ. ಸಾಮಾನ್ಯವಾಗಿ ಹುಡುಗಿರು ಹುಡುಗರೇ ಮೊದಲವ್ರ ಪ್ರೀತಿನ ಹೇಳಿ ಅಂತ ಬಯಸ್ತಾರೆ, ಆದರೆ ನನಗೆ ಹಂಗಿಲ್ಲಪ್ಪ. ನನಗೆ ನಾನೇ ಮೊದಲು ನನ್ನ ಪ್ರೀತಿನ ಹೇಳ್ಕೋಬೇಕು ಅನಿಸ್ತಿದೆ. ನನಗೆ ನನ್ನ ಕನಸಿನ ರಾಜ್ಕುಮಾರ ಸಿಕ್ಕಾಯ್ತು. ಅವತ್ತು ನನ್ನ ಕನಸಲ್ಲಿ ಬಂದಿದ್ದ ರಾಜ್ಕುಮಾರ ಯಾರು ಅಂತ ನನಗೆ ಗೊತ್ತಾಯ್ತು. ನನ್ನ ಇನ್ನುಳಿದಿರೋ ಜೀವನನ ಆ ರಾಜ್ಕುಮಾರನ ಜೊತೆಗೆ ಕಳಿಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಆ ರಾಜ್ಕುಮಾರ ಯಾರು ಅಂತ ನಿಮಗೆ ಪರಿಚಯ ಮಾಡಿಸೋದಕ್ಕೇನೆ ನಾನು ನಿಮ್ಮನ್ನ ಇಲ್ಲಿ ಕರೆದಿರೋದು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಪ್ರೀತಮ್, ಆ ನನ್ನ ಕನಸಿನ ರಾಜ್ಕುಮಾರ ಕಾಣಿಸ್ತಾನೆ. ಪ್ರೀತಮ್, ಪ್ರೀತಮ್ ಬಿಟ್ಬಿಡಿ. ನೀನು ಬದುಕಿರಬಾರ್ದು. ನಿನ್ನಿಂದ ಒಳ್ಳೆದಕ್ಕೆ ಕೆಟ್ಟದಾಗ್ತಾ ಇದೆ, ಹಾಗಾಗಿ ನೀನು ಸಾಯ್ಲೇಬೇಕು.